ದಾಪಕ್ಲು ಸಮೀಪದ ಕಕ್ಕುಂದ ಕಾಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವರ್ಷಂಪ್ರತಿಯಂತೆ ಸುಬ್ರಹ್ಮಣ್ಯ ಷಷ್ಠಿ ಹಬ್ಬವನ್ನ ಭಕ್ತಾದಿಗಳ ಕೂಡುವಿಕೆಯೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಷಷ್ಠಿ ಉತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ಆಶ್ಲೇಷ ಬಲಿಪೂಜೆ ಮತ್ತು ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮಧ್ಯಾಹ್ನ ಹೂವಿನ ಅಲಂಕಾರಗೊಳಿಸಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಮಹಾಮಂಗಳಾರತಿ, ಪ್ರಸಾದ ವಿತರಣೆ, ಬಳಿಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿತು. ದೇವಾಲಯದ ಮುಖ್ಯಸ್ಥರಾದ ಸುಧೀರ ಕೇಕುಂಡಾಯ ಪೂಜಾ ವಿಧಿವಿಧಾನವನ್ನು ನೆರವೇರಿಸಿದರು. ಈ ಸಂದರ್ಭ ದೇವಾಲಯ ಆಡಳಿತ ಮಂಡಳಿ ಅಧ್ಯಕ್ಷ ಮಂಜಯ್ಯ ಟಿಎಸ್, ಉಪಾಧ್ಯಕ್ಷ ಶ್ರೀನಿವಾಸ್ ಟಿಆರ್, ಕಾರ್ಯದರ್ಶಿ ಸುಜಿಕುಮಾರ್ ಟಿಎ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಪ್ಪಳನಾಡಿನ ಶ್ರೀ ಕಕ್ಕುಂದಕಾಡು ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ ಸೃಷ್ಟಿ ಪ್ರಯುಕ್ತ ಅನ್ನದಾನ ಸೇವೆ, ಮಹಾಪೂಜೆ, ಅಭಿಷೇಕ ಹಾಗೂ ಇನ್ನೂ ಹತ್ತಾರು ಕಾರ್ಯಗಳನ್ನು ನಾವು ಇವತ್ತು ಊರು ನಾಡು ಸೇರಿ ವಿಜೃಂಭಣೆಯಿಂದ ನಮ್ಮ ಕೈಲಾದಷ್ಟು ಮಟ್ಟಿಗೆ ಆಚರಿಸಿದ್ದೀವಿ. ಇಲ್ಲಿ ಊರು ನಾಡಿಂದ ಅನೇಕ ಭಕ್ತಾದಿಗಳು ಬಂದಿದ್ದಾರೆ. ಆ ಭಕ್ತಾದಿಗಳು ಏನು ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದಾರೆ ಅವರ ಆಸೆ ಆಕಾಂಕ್ಷೆಗಳನ್ನು ಆ ಭಗವಂತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ನೆರವೇರಿಸಿಕೊಟ್ಟು ಇನ್ನಷ್ಟು ಜನ ಇಲ್ಲಿ ಸೇರಿ ನಮ್ಮ ಊರು ನಾಡಿಗೆ ಒಂದು ಕೀರ್ತಿ ತರುವಂತ ಹಾಗೂ ನಮಗೆ ದೇವಸ್ಥಾನದಲ್ಲಿ ಸೇವೆ ಮಾಡುವಂತ ಭಾಗ್ಯನ ಕರುಣಿಸಬೇಕು ಅಂತೇಳಿ ನಾವು ಈ ಮುಖಾಂತರ. ಪಾಲೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಷಷ್ಠಿ ಉತ್ಸವದ ಭಕ್ತರ ಆಗಮನದೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭ ದೇವಾಲಯದ ಮುಖ್ಯಸ್ಥರಾದ ದೇವಿ ಪ್ರಸಾದ್ ಅವರು ದಾಗನಿಗೆ ಹಾಲು ತುಪ್ಪ ಎರೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಹಾ ಭೋಜ್ಯೋತಿ ಸಂಬ್ರತ ಬ್ರಹ್ಮ ಪುರುಷ ಕಾರ್ಯ ಮಹಾ